ಕನ್ನಡ ಚಿತ್ರರಂಗದಲ್ಲಿ ಹನ್ನೆರಡು ವರ್ಷ ಸಿಹಿ ಕಹಿಯ ಜೊತೆಗೆ ಹಠ ಬಿಡದೆ ಸಾಧನೆಗೆ ಇಳಿದ ನಾಯಕರಿವರು ಈಗ ಬೆಂಕಿಯ ಮೂಲಕ ಇಡೀ ಸ್ಯಾಂಡಲ್ವುಡ್ ಗೆ ಪರಿಚಯವಾಗ್ತಿದ್ದಾರೆ ತಮ್ಮ ಕದರನ್ನ ತೋರಿಸ್ತಿದ್ದಾರೆ ಅನೀಶ್ ತೇಜೇಶ್ವರ್ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಅನೀಶ್ ವೆಲ್ಕಮ್ ಪ್ರದೀಶ್ ಸೊ ಮಚ್ ಹೇಗಿದೀರಾ ಆರಾಮಾಗಿದ್ದೀನಿ ಸದ್ಯಕ್ಕೆ ನಿಮ್ ಮುಖದಲ್ಲಿ ಏನೋ ಒಂಥರ ಗೊಂದಲ ಒಂದಿಷ್ಟು ಟೆನ್ಷನ್ ಎದ್ದು ಕಾಣ್ತಾ ಇದೆ ಗೊಂದಲ ಅಂತಲ್ಲ ಓವರ್ ವರ್ಕ್ ಓವರ್ ವರ್ಕ್ ಲೋಡ್ ಆ್ಯಸ್ ಅನ್ ಆರ್ಟಿಸ್ಟ್ ಮಾತ್ರ ಇರೋದಿಲ್ಲ ಎಲ್ಲವೂ ತಲೆ ಮೇಲೆ ಇರೋದ್ರಿಂದ ಪ್ರೊಡಕ್ಷನ್ ಆಗಿರ್ಬೋದು ಟೆಕ್ನಿಕಲ್ ವರ್ಕ್ ಆಗಿರ್ತದೆ ಸೊ ಅದಕ್ಕೆ ಮೀನ್ ವೈಲ್ ಪ್ರಮೋಷನ್ ಮಾಡೋದಾಗಿರ್ಬೋದು ಈಗ ಶುರುವಾಗಿರೋದ್ರಿಂದ ಸೊ ರೆಸ್ಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗಿದೆ ಟಿಲ್ ದ ರಿಲೀಸ್ ಇಟ್ ಬಿ ದರ್ ಓಕೆ ಸೊ ಹನ್ನೆರಡು ವರ್ಷ ಕನ್ನಡ ಚಿತ್ರರಂಗಕ್ಕೆ ಬಂದು ಒಮ್ಮೆ ತಿರುಗಿ ನೋಡಿದ್ರೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಮ ಒಂದು ಲೈಫ್ ಜರ್ನಿ ಆಗಿರ್ಬೋದು ಅಫ್ಕೋರ್ಸ್ ಇಟ್ಸ್ ವೆರಿ ಬ್ಯೂಟಿಫುಲ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈರೋ ಆಗ್ತೀನಿ ಅನ್ನೋದು ಒಂದು ದೊಡ್ಡ ಕನಸಾಗಿತ್ತು ಒಂದು ಕ್ವಶನ್ ಮಾರ್ಕ್ ಆಗಿತ್ತು ಸೊ ಈರೋ ಆಗಿ ಇವತ್ತೊಂದು ಇದು ಮೂರನೇ ಪ್ರೊಡಕ್ಷನ್ ಮಾಡ್ತಾ ಡೈರೆಕ್ಷನು ಮಾಡಿ ಸೊ ಈ ಎಲ್ಲವೂ ಸಿನಿಮಾನೇ ಕಳಿಸಿದ್ದು ಮುಂಚೆ ಸಿನಿಮಾ ನೋಡ್ತಿದ್ವಿ ಸಿನಿಮಾ ಇಂಡಸ್ಟ್ರಿಗೆ ಹೇಗಪ್ಪ ಬರೋದು ಅನ್ನೋ ಒಂದು ದೊಡ್ಡ ಕುತೂಹಲ ಇತ್ತು ಇವತ್ತು ಸಿನಿಮಾ ಮಾಡೋಷ್ಟು ದೇವ್ರ ಕೆಪಾಸಿಟಿ ಕೊಟ್ಟಿದ್ದು ಸಿನಿಮಾಗೆ ಗೊತ್ತು ಸಿನಿಮಾನ ತಿಳ್ಕೊಂಡಿದ್ವಿ So this is a beautiful um, experience in Sitala. Okay.